ಪಂಚೆನೂ ಉದುರೋಯ್ತು, ಪ್ಯಾಂಟ್ ಉದುರೋಯ್ತೈತೆ, ನೀನೇ ಉದುರೋಗ್ತೀಯ ಬಿಡಿ ಇನ್ನೊಂದ್ ಎರಡು ದಿನ. ಎಷ್ಟು ಟೆನ್ಷನ್ ಹಾಕಿ ಕೇಳು. ಒಂದು ಹಾಫ್ ಅವರ್ ಒನ್ ಅವರ್ ಆಗ್ಬೋದು, ಕಾಯ್ಕೊಂಡು ನೀಟಾಗಿ ದರ್ಶನ ಮಾಡ್ಕೊಂಬಂದು ಮತ್ತೆ ಸಿಗ್ತೀವಿ. ಸೊ ದಿನಕ್ಕೆ 30,000 70,000 70,000 ಜನ ಊಟ ಮಾಡ್ತಾರೆ. ಮೊನೊಲಿಥಿಕ್ ಕಲ್ಲು, ಮೊನೊಲಿಥಿಕ್ ಕಲ್ಲು ಅಂದರೆ ಒಂದೇ ಕಲ್ಲು, ಸಿಂಗಲ್ ಕಲ್ಲಲ್ಲಿ ಕೆತ್ತನೆ ಮಾಡಿರೋತ ವಿಗ್ರಹ ಇದೆ. ಹೆಗ್ಡೆ ಫ್ಯಾಮಿಲಿಯವರೆಲ್ಲರೂ ಸೇರಿಕೊಂಡು ನೋಡಿ, ಇಲ್ಲಿ ಹೆಗ್ಡೆ ಅವ್ರ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಅಲ್ಲಿಂದ ವಿಗ್ರಹನ ಇಲ್ಲಿ ತಂದಿದ್ದಾರೆ. ಶಶಿ ಒಳಗಡೆ ಏನೋ ಫಿಶ್ ಟ್ಯಾಂಕ್ ಅಕ್ವೇರಿಯಮ್ಸ್ ಇದೆಯಂತೆ. ಸೊ ಅದನ್ನ ನೋಡೋಣ ನೋಡೋಣ ಅಂತ ಇದ್ದಾನೆ. ಹಿಂಗೆ ಈ ಸೆಟಪ್ಪು ನಾನು ಇಲ್ಲಿ ನೋಡಿದ್ದೆ, ಇಲ್ಲಿ ಲಾಲ್ಬಾಗ್ ಬೇರೆ ಇದೆಯಲ್ಲ ಗ್ಲಾಸ್ ಹೌಸಲ್ಲಿ, ಗ್ಲಾಸ್ ಹೌಸಲ್ಲಿ ಒಂದ್ಸಲ ಮಾಡಿದ್ದು. ಬೇಬಿ ಆ್ಯಂಡ್ ಮದರ್, ಫಾದರ್ ಇರಬೇಕು. ಸೊ ದರ್ಶನ ಎಲ್ಲ ಆಯಿತು. ಸೊ ಎಲ್ರಿಗೂ ಶುಭೋದಯ. ಈಗ ದರ್ಶನಕ್ಕೆ ಹೋಗ್ತಾ ಇದೀವಿ ನಾವು. ಏನು ಹೇಳೋದು, ಎಲ್ಲ ಪಂಚ ಉಟ್ಕೊಂಡು ನಾನು ಸ್ವಲ್ಪ ಭಯ ಭಯವಾಗಿದ್ದೀನಿ, ಎಲ್ಲ ಯಾರೋ ಉದುರ್ಬಿಡ್ತಾರೆ ಇಲ್ಲ ಯಾರೋ ಕಿತ್ತಾಕ್ಬಿಡ್ತಾರೆ ಅಂತ. ಒಳಗಡೆ ಸ್ಟಾರ್ಟ್ ಹಾಕಿದ್ದೀನಿ, ಬಟ್ ಆಲ್ಸೋ ಹೊಸ ಉಡುಪಲ್ಲ, ಸೊ ಸ್ವಲ್ಪ ಭಯ ಇದೆ. ಇನ್ನೇನೆಲ್ಲ ದರ್ಶನ ಮಾಡ್ಕೋಬೇಕು, ದರ್ಶನ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಮೈಕ್ ಹಾಕಿಲ್ಲ, ಸೊ ದರ್ಶನ ಮಾಡ್ಕೊಂಬಂದು ಮೈಕ್ ಹಾಕೊಂಬಂದು ಕ್ಲೀನಾಗಿ ವ್ಲಾಗ್ ಮಾಡ್ತೀನಿ. ಸೊ ಈಗ ನಾವು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಜನ ಇಲ್ಲ ತುಂಬ, ಸೊ ನಾವು ಜನರಲ್ ದರ್ಶನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಒಂದು ಹಾಫ್ ಅವರ್ ಒನ್ ಅವರ್ ಆಗ್ಬೋದು, ಕಾಯ್ಕೊಂಡು ನೀಟಾಗಿ ದರ್ಶನ ಮಾಡ್ಕೊಂಬಂದು ಮತ್ತೆ ಸಿಗ್ತೀವಿ. ಆ್ಯಂಡ್ ದೆನ್ ಸ್ಟೇ ಟ್ಯೂನ್. ಎನರ್ಜಿನೋ ಎನರ್ಜಿ ಕೊಡ್ರಿ ಲಾಕ್ದಲ್ಲಿ. ನೋಡಿದ್ರಲ್ಲ, ಸೊ ಒಳಗಡೆ ಎಲ್ಲ ಲಾಗ್ ಮಾಡೋಕ್ಕಾಗಿಲ್ಲ, ಮೈಕ್ ಎತ್ಕೊಂಡು ಹೋಗಿಲ್ಲ ಹೇಳಿದ್ನಲ್ಲ. ಸೊ ಈಗ ಮೈಕ್ ಹತ್ಕೊಂಬಂದಿದ್ದೀನಿ. ನಾವು ಸ್ಟೇ ಆಗಿರೋ ಹೋಟೆಲ್ ಇದೆ, ಹೆಸರು ಗಂಗೋತ್ರಿ ಅಂತ. ಇಲ್ಲಿ ಹೋಟೆಲ್ ಹೆಸರೆಲ್ಲ ನದಿ ನದಿ ಹೆಸರು ಇಕ್ಕಿದ್ದಾರೆ, ಗಂಗೋತ್ರಿ ನೇತ್ರಾವತಿ ಅಂತ ಒಂದು 4-5 ನದಿ ಹೆಸರು ಇಕ್ಕಿದ್ದಾರೆ. ಸೊ ಇವಾಗ ನಾವು ಬೆಳಗ್ಗೆಯಿಂದ ಊಟ ಮಾಡೋಕ್ಕೆ ಎಲ್ಲೂ ಊಟ ಮಾಡಿಲ್ಲ. ಸೊ ಇವಾಗ 11 ಗಂಟೆಗೆ ಪ್ರಸಾದ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಮುಂಚೆ ಸ್ವಲ್ಪ ಜ್ಯೂಸ್ ಕುಡಿಯೋಣ, ಯಾಕಂದರೆ ಬೆಳಗ್ಗೆಯಿಂದ ಓಡಾಡಿ ಇಲ್ಲಿಂದ ಅಲ್ಲಿಗೆ 1 ಕಿಲೋಮೀಟರ್ ಇದೆ ದೇವಸ್ಥಾನಕ್ಕೆ. ಸೊ 3 ರೌಂಡ್ಸ್ ಹಾಕಿದ್ವಿ, ಈಗ 4ನೇ ರೌಂಡ್ ಹೋದರೆ. ಸೊ ಜ್ಯೂಸ್ ಕುಡ್ಕೊಂಡು ಹೋದರೆ ಸ್ವಲ್ಪ ಸಸ್ಟೇನ್ ಆಗ್ಬೋದು ಅಂತ. ಮೋರ್ ಓವರ್ ದಟ್ ಅಲ್ಲಿ ಲಾಗ್ ಮಾಡಬೇಕು, ಫೋಟೋಸ್ ತೊಗೋಬೇಕು. ಸೊ ಹೋಗಿ ಜ್ಯೂಸ್ ಕುಡಿದು ಅದಾದಮೇಲೆ ಮುಂದಿನ ಕಾರ್ಯಕ್ರಮಗಳು ನೋಡಬೇಕು. ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ವ್ಯೂ ಇದೆ. ಸೊ ಇದು ನೆಕ್ಸ್ಟ್ ಪ್ಲ್ಯಾನ್ ಮಾಡಿಬಿಟ್ಟು ಊಟ ಮಾಡಿಕೊಂಡು ನಾವು ಏನದು ಗೊಮ್ಮಟೇಶ್ವರ ನೋಡೋಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಅದಾದಮೇಲೆ ಟೈಮ್ ಇದ್ದರೆ ಬೇರೆದು, ಇಲ್ಲಾಂದರೆ ರೈಟ್ ಸೀದಾ ಬೆಂಗಳೂರು, ತಿರುಗಿ ನೋಡೋಂಗಿಲ್ಲ ಎಲ್ಲೂ ಈ ಕಡೆ. ಏನಪ್ಪ ಚೆನ್ನಾಗೈತಾ ದರ್ಶನ? ದರ್ಶನ ಎಲ್ಲ ಚೆನ್ನಾಗಾಯ್ತು. ಏನು ಹೌ ಅಬೌಟ್ ಯುವರ್ ಧರ್ಮಸ್ಥಳ ರಿವ್ಯೂ ಫ್ರಮ್ ಇರೋ ಇನ್ನು ಸಾಯಂಕಾಲ ಹೇಳೋದು ಇವಾಗಲ್ಲ. ಸಾಯಂಕಾಲ ಇದು ಏನಪ್ಪ ಇರೋ ದಾರ ಬೇಕು ಫಸ್ಟ್. ಇದು ನೋಡಲೆ ಬೆಲ್ಟ್ ಎತ್ಕೊಂಬಂದಿಲ್ಲ, ಬೆಲ್ಟ್ ಉದುರೋಗ್ತೈತೆ, ಪ್ಯಾಂಟ್ ಪ್ಯಾಂಟ್ ಉದುರೋಗ್ತೈತೆ. ಸೊ ಇಟ್ಕೊಂಡಿದ್ದೀನಿ ಹಿಂಗೆ, ಫಸ್ಟ್ ದಾರನೋ ಬೆಲ್ಟ್ ಅದನ್ನ ಇಸ್ಕೋಬೇಕು. ಪಂಚೆನೂ ಉದುರೋಯ್ತು, ಪ್ಯಾಂಟ್ ಉದುರೋಯ್ತೈತೆ, ನೀನೇ ಉದುರೋಗ್ತೀಯ ಬಿಡಿ ಇನ್ನೊಂದ್ ಎರಡು ದಿನ. ಎಷ್ಟು ಟೆನ್ಷನ್ ಯಾಕೆ ಕೇಳು. ಇರಪ್ಪ ಇಲ್ಲೆಲ್ಲ ಸಿಗುತ್ತೆ, ದಾರ ಎಲ್ಲಿ ಸಿಗುತ್ತೆ ಇಲ್ಲಿ. ಇದೆ ಡೈನಿಂಗ್ ಹಾಲು, ಇಲ್ಲಿ ಒಂದ್ಸಲಿಗೆ 3,600 ಜನ ಕುತ್ಕೊಂಡು ತಿನ್ನೋ ಥರ ವ್ಯವಸ್ಥೆ ಮಾಡಿದ್ದಾರೆ. ಸೊ ದಿನಕ್ಕೆ 30,000-70,000 70,000 ಜನ ಊಟ ಮಾಡ್ತಾರೆ. ಇಲ್ಲಿ ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 11 2:30, ಈವ್ನಿಂಗ್ ಟೈಮಿಂಗ್ಸ್ ಬಂದುಬಿಟ್ಟು 7 to 10:30. ಆ್ಯಂಡ್ ಆಲ್ಸೋ ಶಿವರಾತ್ರಿ ಮಂಡೇಸು ಶಿವರಾತ್ರಿಸ್ ಎಲ್ಲ ಇನ್ನು 10,000-20,000 ಜನ ಅಂದರೆ ಎಕ್ಸ್ಟ್ರಾ ಆಗ್ತಾರೆ, ಜಾಸ್ತಿ ಆಗ್ತಾರೆ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಒಂದ್ಸಲಿಗೆ ಹೇಳಿದಂಗೆ ಫಸ್ಟ್ ಫ್ಲೋರು, ಕೆಳಗಡೆ ಇನ್ನೊಂದು ಫ್ಲೋರ್ ಇದೆ ಗ್ರೌಂಡ್ ಫ್ಲೋರು. ಸೊ ಬೋತ್ ಎರಡು ಕಂಬೈನ್ ಆಗಿ ಗೊತ್ತಿಲ್ಲ, ಬಟ್ ಈ ಫ್ಲೋರ್ ಮಾತ್ರ ಅಂತ ಗೊತ್ತಿಲ್ಲ. ಬಟ್ ಒಟ್ಟಿಗೆ ಒಂದ್ಸಲಿಗೆ 3,600 ಜನ
ಕುತ್ಕೊಂಡು ತಿನ್ಬೋದು. ಇದರಲ್ಲ ಪ್ರತಿದಿನ ಊಟ ಆಗ್ತಾರೆ ಇಲ್ಲಿ. ಸೊ ಒಂದಿನ ಕೂಡ ಹಾಲಿಡೇ ಅನ್ನ ಲೀವ್ ಅಂತ ಲೀವ್ ಅನ್ನೋದೇನೇ ಇರಲ್ಲ. ಸೊ ಶಿವರಾತ್ರಿ ದಿನ ಮಂಡೇಸು ಸ್ವಲ್ಪ ಜಾಸ್ತಿನೇ ಇರುತ್ತೆ ರಶ್ಶು. ಸೊ ವೀಕೆಂಡ್ಸ್ ಇರುತ್ತೆ, ಬಟ್ ಮಂಡೇ ವಿಶಿಷ್ಟವಾಗುದಲ್ಲ. ಮಂಡೇ ಮತ್ತು ಶಿವರಾತ್ರಿ ದಿನ ನೆಕ್ಸ್ಟ್ ಲೆವೆಲ್ ಎಲ್ಲ ಫ್ರೀನೇ ಇರಲ್ಲ, ಏನು ಫ್ರೀ ಇರಲ್ಲ. ಸೊ ಈಗ ನಾವು ಗೊಮ್ಮಟೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಬಾಹುಬಲಿ ಬೆಟ್ಟ. ಸೊ ಟೈಮಿಂಗ್ಸು ಮಾರ್ನಿಂಗ್ 7 AM ಈವ್ನಿಂಗ್ 6:30 ಇರುತ್ತೆ. ಟೋಟಲ್ ಎಷ್ಟು ಸ್ಟೆಪ್ಸ ಗೊತ್ತಿಲ್ಲ, ನಾನು ಬೇಡ ಅಂತ ಇದ್ದೀನಿ. ಓಕೆ, ನಿಮ್ಗೆ ತೋರಿಸ್ಬೇಕು ಅಂತ ಉದ್ದೇಶಕ್ಕೆ ಮಾತ್ರ ಹತ್ತಾ ಇದ್ದೀನಿ, ಇಲ್ಲ ಅದರಲ್ಲೇ ಕೂತ್ಕೊತಾ ಇದ್ದೆ. ಬನ್ನಿ ಹೋಗೋಣ ನೋಡ. ಅಲ್ಲಿ ಎಂಡಿಂಗ್ ಪಾಯಿಂಟು, ಪರವಾಗಿಲ್ಲ ಬೇಗನೆ ಬಂದ್ವಿ ಅಲ್ಲ. ಒಂದು 10 minutes ಆಗ್ತದೆ ಅಷ್ಟೇ, ಬರ್ಬೋದು ಈಸಿಯಾಗಿ. ಎಷ್ಟೇ ಸುಸ್ಸಾಗಿದ್ರು ಕೂಡ ಬರ್ಬೋದು. ಆಮೇಲೆ ಗೊಮ್ಮಟೇಶ್ವರನ ಮೂರ್ತಿ ಇದೆ, ನನ್ನ ಪ್ರಕಾರ ಅಷ್ಟು ಅದೊಂದೇ ಇರೋದು ಅನಿಸುತ್ತೆ. ಬೇರೆದೇನೋ ಇನ್ಕ್ಲೂಡ್ ಮಾಡೋದು ಗೊತ್ತಿಲ್ಲ. ನಾನು ಆಗ ಬಂದಾಗ ಗೊಮ್ಮಟೇಶ್ವರ ಮೂರ್ತಿ ಒಂದೇ ಇದ್ದಿದ್ದು, ಇವಾಗಲೂ ಅದೊಂದೇ ಇರೋದು. ತೋರಿಸ್ತೀನಿ ಬನ್ನಿ. ಸೊ ಫೈನಲಿ ಒಂದು 10 minutes 15 minutes ಅಷ್ಟೇ ಆರಾಮಾಗಿ ಬಂದ್ಬಿಡ್ಬೋದು. ಇದೇ ಈ ವಿಗ್ರಹನೇ ಧರ್ಮಸ್ಥಳದಲ್ಲಿರೋ ಬಾಹುಬಲಿ ಅಂತಲೂ ಕರೀಬೋದು, ಗೊಮ್ಮಟೇಶ್ವರ ಮೂರ್ತಿ ಅಂತಲೂ ಕರೀಬೋದು. ಸೊ ಈ ಮೂರ್ತಿ ಬಂದ್ಬಿಟ್ಟು 39 feet ಇದೆ, ಬರೋಬ್ಬರಿ 170 ton ವೇಟ್ ಇದೆ. ಇದು ಮೊನೊಲಿಥಿಕ್ ಕಲ್ಲು ಅಂದರೆ ಒಂದೇ ಕಲ್ಲು, ಸಿಂಗಲ್ ಕಲ್ಲಲ್ಲಿ ಕೆತ್ತನೆ ಮಾಡಿರೋ ವಿಗ್ರಹ ಇದು. ಇದು ಹೆಗ್ಡೆ ಅವ್ರ ಫ್ಯಾಮಿಲಿಯವರು 1973 ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ. ಸೊ ಇದು ಕರಿಕಲ್ ಅನ್ನೋ ಗ್ರಾಮದಿಂದ ಇಲ್ಲಿ ತಗೊಂಬಂದಿದ್ದಾರೆ. ಸೊ ಅಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಬಂದುಬಿಟ್ಟು 63 kilometers. ಸೊ ಗ್ರೇಟ್ ಎಫರ್ಟಿಂದ ಹೆಗ್ಡೆ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಸೊ ಇದನ್ನು ಇಲ್ಲಿ ಧರ್ಮಸ್ಥಳ ತಗೊಂಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಅಲ್ಲಿ ನೋಡ್ತಿರ್ಬೋದಲ್ಲ, ಅಲ್ಲಿ ಗ್ಯಾಲರಿ ಥರ ಮಾಡಿದ್ದಾರೆ. ಅಲ್ಲಿ ನೋಡಿ, ಇಲ್ಲಿ ಪಿಕ್ಚರ್ಸ್ ಎಲ್ಲ ಇದೆ, ಇನ್ನು ಡೀಟೇಲ್ ಆಗಿದೆ ಅಲ್ಲಿ. ಸೊ ಅಲ್ಲೋಗಿ ತೋರಿಸ್ತೀನಿ. ಆಗಲೇ ಹೇಳಿದ್ನಲ್ಲ, 1970 ಆ ವಿಗ್ರಹ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಗ್ರಾಮದಲ್ಲಿ ಕಾರ್ಕಳ್ಳಿಯಿಂದ ಧರ್ಮಸ್ಥಳಕ್ಕೆ ತರೋಕ್ಕೆ 63 kilometers ಆಗಿದೆ. ಈ ವಿಗ್ರಹ ಬಂದ್ಬಿಟ್ಟು ಬರೋಬ್ಬರಿ 1700 ton ಇದೆ. ಸೊ ಅಲ್ಲಿಂದ ಇಲ್ಲಿ ಬರೋಕ್ಕೆ 63 kilometers ಆಗಿದೆ. ಸೊ ಹೆಗ್ಡೆ ಫ್ಯಾಮಿಲಿಯವರೆಲ್ಲರೂ ಸೇರಿಕೊಂಡು ನೋಡಿ, ಇಲ್ಲಿ ಹೆಗ್ಡೆ ಅವ್ರ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಅಲ್ಲಿಂದ ವಿಗ್ರಹನ ಇಲ್ಲಿ ತಂದಿದ್ದಾರೆ ನೋಡಿ. ಇಲ್ಲಿ ಧರ್ಮಸ್ಥಳ ದೇವಸ್ಥಾನದಿದ್ದರು. ಸೊ ಎಲ್ಲ ಫೈನಲಿ 1973 ನೋಡಿ, ಇಲ್ಲಿ ಬೆಟ್ಟ ನಾವು ತೋರಿಸೋದ್ನಲ್ಲ ಪೀಕು, ಇಲ್ಲಿಂದ ಬೆಟ್ಟದ ಮೇಲೆ ತೊಗೊಂಬಂದಿದ್ದಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ನೋಡಿ, ಇಲ್ಲಿ ಎಲಿಫೆಂಟ್ಸ್ ಎಲ್ಲೋಯ್ತಲ್ಲಪ್ಪ ನೋಡಿ, ಎಲಿಫೆಂಟ್ಸು ಟ್ರಕ್ಸು ಎಲ್ಲ ಯೂಸ್ ಮಾಡಿ ಮೇಲೆ ತೊಗೊಂಬಂದಿದ್ದಾರೆ. ಫೈನಲಿ ಎಲ್ಲ ಸೇರಿಕೊಂಡು 1973 ಈ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಧರ್ಮಸ್ಥಳದಲ್ಲಿ ನೋಡಿ. 1973 ಯಾವ ಥರ ಬೆಟ್ಟದ ಕೆಳಗಡೆ ದೇವಸ್ಥಾನದಿಂದ ಮೇಲೆ ಎತ್ಕೊಂಬಂದಿದ್ದಾರೆ ಅಂತ ಇಮೇಜಸ್ಸು ನೆಕ್ಸ್ಟ್ ಲೆವೆಲ್. ಆವಾಗ ಎಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ಜನ. ಸೊ ಅಭಿಷೇಕ ಮಾಡ್ತಾರೆ ಪ್ರತಿ 12 ಒಂದ್ಸಲ ಅಭಿಷೇಕ ಮಾಡ್ತಾರೆ ನೋಡಿ. ಫಸ್ಟ್ ಅಭಿಷೇಕ ಮಾಡಿದ್ದು 1982. ನೆಕ್ಸ್ಟು 1995. ನೆಕ್ಸ್ಟು 2007. ಅದಾದಮೇಲೆ 2019 ಲೇಟೆಸ್ಟ್ ರೀಸೆಂಟಾಗಿ ಮಾಡಿರೋ ಅಭಿಷೇಕ ಇದು ನೋಡಿ. ಅಲ್ಲಿರೋ ಮಂಟಪ ಎಲ್ಲ ಅಲ್ಲಿ ಸ್ಟೋರ್ ಮಾಡಿದ್ದಾರೆ, ಅಲ್ಲಿ ಅಲೋ ಮಾಡಲ್ಲ ಅವರು ನೋಡಿ. ಇವ್ರು ಫೈನಲಿ ನಾನು ಜ್ಯೂಸ್ ಕುಡಿಯೋಕೆ ಬಿಟ್ಟಿಲ್ಲ, ಮತ್ತು ಪಾರ್ಕ್ ಕರ್ಕೊಂಬಂದಿದ್ದಾರೆ. ಈ ದೇವಸ್ಥಾನ ಇಲ್ಲೇ ಇರೋದು. ಸೊ ದೇವಸ್ಥಾನದಿಂದ 1-50 meters ಬಂದರೆ ಲೆಫ್ಟ್ ಸೈಡಲ್ಲಿದೆ ಪಾರ್ಕು. ಶಶಿ ಒಳಗಡೆ ಏನೋ ಫಿಶ್ ಟ್ಯಾಂಕ್ ಅಕ್ವೇರಿಯಮ್ಸ್ ಇದೆಯಂತೆ. ಸೊ ಅದನ್ನು ನೋಡೋಣ ಅಂತ ಇದ್ದಾನೆ. ಬಟ್ ಇದು ನೋಡಿದ್ದೀನಿ, ಬಟ್ ಅದು ಹೊಸದಾಗಿ ಮಾಡಿದ್ದಾರೆ ಅಲ್ಲಿ. ಅಲ್ಲೂ ನೋಡೋಣ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ವಾವ್ ನೋಡಿ ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ಫಿಶಸ್. ಇದು ಆ್ಯಕ್ಚುಲಿ ಹಿಂಗೆ ಈ ಸೆಟಪ್ಪು ನಾನು ಇಲ್ಲಿ ನೋಡಿದ್ದೆ, ಇಲ್ಲಿ ಲಾಲ್ಬಾಗ್ ಬೇರೆ ಇದೆಯಲ್ಲ ಗ್ಲಾಸ್ ಹೌಸಲ್ಲಿ, ಗ್ಲಾಸ್ ಹೌಸಲ್ಲಿ ಒಂದು ಸಲ ಮಾಡಿದ್ದು ಬಟರ್ಫ್ಲೈ ಶೋ ಅಂತ. ಅಲ್ಲಿ ನೋಡಿದ್ದೆ ಬಟರ್ಫ್ಲೈ ಶೋ, ಆದ್ರೂ ಮೀನಿತ್ತು. ನೆಕ್ಸ್ಟ್ ಇದೆ ನೋಡ್ತಾ ಇದ್ದೀನಿ ನೋಡಿ, ಏನು ಯೂಸ್ ಇದೆ ನೋಡಿ ಇದು. ಇಲ್ಲಿ ನೋಡಿ ಸಖತ್ತಾಗಿದೆ. ಅಲ್ಲಿ ವೈಟ್ ಕಲರ್ ನೋಡಿ, ಶಾರ್ಕ್ ಅದು ವೈಟ್ ನೋಡಿ. ಅಲ್ಲೊಂದು ಶಾರ್ಕ್ ಇದೆ, ಶಾರ್ಕ್ ಮೀನು ಒಂದು 2-3 ಇದ್ದಾವೆ.
ಇದೇರಾ ಶಾರ್ಕು ಫೈನಲಿ ಆನೆ ಮರಿ ಕಾಣಿಸ್ತಾ ಬೆಳಗ್ಗೆಯಿಂದ ತಲೆ ತಿಂತ ಇದ್ದ ಆನೆ ಮರಿ ನೋಡ್ಬೇಕು ಆನೆ ಮರಿ ನೋಡ್ಬೇಕು ಎಲ್ಲೋ ಇತ್ತು ಹೋದ ವರ್ಷ ಎಲ್ಲೋ ಇತ್ತು ಇಲ್ಲೇ ಇತ್ತು ದೇವಸ್ಥಾನ ಹತ್ರ ಇವೆಲ್ಲ ಹೋಗ್ಬಿಟ್ಟವೆ ಅಂತ. ಸೊ ಹುಡ್ಕೊಂಡು ಬಂದ್ವಿ ಒಂದು 300 meters ದೂರ ನೋಡಿ ಅಲ್ಲಿ ವೇ ಟು ಎಲಿಫೆಂಟ್ಸ್ ಹೋಗಿ ತೋರಿಸ್ತೀನಿ ಇಲ್ಲಿ ಎಲಿಫೆಂಟ್ಸ್ ಪಾತಿಂಗ್ ಟೈಮ್ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದ್ರು ಅವರು. ಶಶಿ ಫುಲ್ ಇಂಟ್ರೆಸ್ಟ್ ಆಗಿ ನೋಡ್ತಾವನೆ. ಇನ್ನೇನಿಲ್ಲ ಇಲ್ಲಿಂದ ರೂಮ್ಗೆ ಹೋಗೋದಷ್ಟೆ. ಬೇಬಿ ಆ್ಯಂಡ್ ಮದರ್ ಇದು ಫಾದರ್ ಇರಬೇಕು. ಎಷ್ಟು ಚೆನ್ನಾಗಿದೆ ಅದು. ಎಲ್ಲ ಮುಗೀತು, ಎಲ್ಲ ಬಂದು ಊಟ ಮಾಡ್ಕೊಂಡು ಇಲ್ಲೇ ಆಚೆ ಊಟ ಮಾಡಿದ್ವಿ. ಈಗ ಟೈಮ್ ಬಂದುಬಿಟ್ಟು 8:30 ಆಲ್ಮೋಸ್ಟು. ಸೊ ಕಾಯ್ತಾ ಇದ್ವಿ ಬಸ್ಗೆ. ಕೆ ಎಸ್ ಆರ್ ಟಿ ಸಿ ಒಂದಿದೆ. ಸೊ ಸ್ಲೀಪರಲ್ಲಿ ಹೋಗೋದಾ ಇಲ್ಲಾಂದರೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಹೋಗೋದಾ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಯಾವ್ದ್ರಲ್ಲಿ ಹೋಗ್ತೀವಿ ಸೊ ನೋಡ್ಬೋದು. ಇಲ್ಲಿ ಇಲ್ಲಿ ಕುತ್ಕೊಂಡಿದ್ದೀವಿ. ಸೊ ಈ ಒಂದು ವಿಡಿಯೋಗೆ ಇಷ್ಟೇ. ನಿಮ್ಗೇನಾನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ರೇಟ್ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಒಂದ್ಸಲ ಫಾಲೋ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ಲಾಗ್ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ 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 ಫ್ರಮ್ ಧರ್ಮಸ್ಥಳ. ನೆಕ್ಸ್ಟ್ ಮನೆಯೇ.